ನೂತನ ಕಾಂಗ್ರೆಸ್ ಸರ್ಕಾರ ತಮ್ಮ ಚೊಚ್ಚಲ ಬಜೆಟ್ನಲ್ಲಿ ಇಡೀ ರಾಜ್ಯದ ಎಲ್ಲ ನೀರಾವರಿ ಕ್ಷೇತ್ರಗಳಿಗೆ ಒಟ್ಟು 19,000 ಕೋಟಿ ಹಣವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕೇವಲ 1,200 ಕೋಟಿ ಕೊಡೋದ್ರ ಮೂಲಕ ನಮ್ಮ ನೀರಾವರಿ ಕ್ಷೇತ್ರಕ್ಕೆ ಮತ್ತೆ ಹಿನ್ನಡೆಯಾಗುವಂಥ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆ ರೈತರಿಗೆ ಮತ್ತೆ ಅವರು ಅನ್ಯಾಯ ಮಾಡಿದ್ದಾರೆ. 524.256 ನೀರು ನಿಲ್ಲಿಸಬೇಕಾದ್ರೆ ಪುನರ್ವಸತಿ ಪುನರ್ ನಿರ್ಮಾಣ ಅಂದರೆ ಮನೆ ಕಳ್ಕೊಂಡವರು ಜಮೀನು ಕಳ್ಕೊಂಡ್ರೆ ಪರಿಹಾರ ಕೊಡಬೇಕಂದ್ರೆ ಕನಿಷ್ಠ 75,000 ಕೋಟಿಯಿಂದ 1,00,000 ಕೋಟಿ ಹಣ ಬೇಕು. ಮತ್ತು ಅಂಥದ್ರಲ್ಲಿ ಇವರು 1,200 ಕೋಟಿ ಕೊಡ್ತಾರಪ್ಪ ಅಂದರೆ ಇದು ಯಾವ ಲೆಕ್ಕಕ್ಕೂ ಇಲ್ಲದು. 400-500 ಕೋಟಿ ರೂಪಾಯಿ ಎಸ್ಟಾಬ್ಲಿಷ್ಮೆಂಟ್ಗೆ ಹೋಗೈತಿ, ಉಳಿದಂಥ ಹಣ ಅಕ್ಕಡೆ ಕಡೆ ಪೋಲೆ ಹೋಗೋದ. ಮತ್ತು ಪ್ರಯೋಜನ ಏನದ ಕೊಟ್ಟು ಇಲ್ಲಾಂದ್ರೆ ಕೊಡೋಕ್ಕಾಗಲ್ಲ ತೇಬಿಡಿ. ನೀವು ಬಜೆಟ್ ಕೊಡಬೇಡ ನಮ್ಮ ಕೃಷ್ಣದಂಡೆ ಮೇಲ್ದಂಡೆ ಯೋಜನೆಗೆ. ಇಲ್ಲ ಅವ್ರು ಯಾರ್ಯಾರು ಜಮೀನು ಕೊಡ್ಕೊಂಡ್ರೆ ವಾಪಸ್ ಕೊಟ್ಬಿಡೋರಿಗೆ ಬಿಟ್ಟು ಇವತ್ತೆಲ್ಲ ಎಷ್ಟೆಲ್ಲ ಹಾಳು ಮಾಡಿದಾರೆ ರೈತರನ್ನ. 100,000 ಎಕರೆ ಜಮೀನ ಮನೆ ಮಠ ಕಡ್ಕೊಂಡು ಕಿಸಿಂದ ಇವತ್ತು ಬೀದಿ ಪಾಲಾಗ್ಯಾರ. ಇವತ್ತು ನಮಗೆ ನೀರಿಲ್ಲ ಅಂತಂದ್ರೆ ನಮ್ಮ ಜಿಲ್ಲಾ ರೈತರು ದುರ್ದೈವನಿದು. ಇದೇ ಸಿದ್ದರಾಮಯ್ಯನವರು 2012-13 ಸಾಲಲ್ಲಿ ತಮ್ಮದೇ ಸರ್ಕಾರ ಇದ್ದಾಗ ಅವರೇ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆ ಮಾಡಿದರು ಸರ್ಕಾರದ ನಡೆ ಕೃಷ್ಣ ಕಡೆ ಎತ್ತಿಕೊಂಡು ಹೇಳಿ. ಮತ್ತು ಈಗ ನಮ್ಮದು ತಮ್ಮದೇ ಸರ್ಕಾರ ಅದ. ಮತ್ತು ಕೊಡಬೇಕಾಗಿತ್ತು ಬಜೆಟ್ ಕನಿಷ್ಠ 10,000 ಕೋಟಿ ಅರೆ ಕೊಡತ್ತೆ. ನಾವು ಸಾಕಷ್ಟು ಒತ್ತಾಯ ಮಾಡಿದೆ ಬಜೆಟ್ ಪೂರ್ವ. ಮತ್ತು ಇದು ಬಿಟ್ಟು 1,200 ಕೋಟಿ ಮತ್ತೆ ಬಿಜಾಪುರ ಜಿಲ್ಲೆಗೆ ಇವತ್ತು ಇವರು ಅನ್ಯಾಯ ಮಾಡಿದ್ದಾರೆ. ಅದನ್ನು ಪುನಃ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ವಿಶೇಷ ಸಚಿವ ಸಂಪುಟ ಕರೆದು ಕನಿಷ್ಠ 10,000 ಕೋಟಿ ನಮ್ಮ ಕೃಷ್ಣ ಮೇಲ್ದಂಡ ಯೋಜನೆಗೆ ಹಣವನ್ನು ಬಿಡುಗಡೆ ಮಾಡಬೇಕು. ಇಲ್ಲದೇ ಇದ್ದರೆ ನಾವು ಅಖಂಡ ಕರ್ನಾಟಕ ರೈತ ಸಂಘದಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಗ್ರವಾದಂಥ ಒಂದು ಉಪವಾಸ ಸತ್ಯಾಗ್ರಹ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗುತ್ತೆ. ಕೊಂಡ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಬಸವೇಶ್ವರ ಫ್ಯಾಕ್ಟ್ರಿ ಬಿಲ್ ಕಳಿಸಿ ಕಬ್ಬು ಕಳಿಸಿದ್ದೇವೆ ರೀ, ಬಿಲ್ ಏನಕ್ಕಾದರೂ ಬಿಡುಗಡೆ ಮಾಡಿಲ್ಲ ರೀ. ಅದಕ್ಕಾಗಿ ನಾವು ಡಿ ಸಿ ಸಾಹೇಬರಿಗೆ ಬೇಡ್ಕೊಳ್ಳೋದೇನಂದ್ರೆ ಜಲ್ದಿ ಏನತ್ತೀವಿ ಬಿಲ್ ಬಿಡುಗಡೆ ಮಾಡ್ಬೇಕಂತೇಳಿ ನಾವು ಕೇಳ್ಕೊಳ್ತೀವಿ ರೀ. ಎಲ್ಲ ಥರ ಈಗಾಗಲೇ ಎಲ್ಲ ಥರ ಏನು ಹೊಳ್ಳಿ ಕಬ್ಬು ಬೆಳೆದು ಬಂದು ರೀ, ಅವು ಗೊಬ್ಬರ ಬೀಜ ಎಲ್ಲ ಥರ ಹೊಳ್ಳಿ ಹಾಕ್ಬೇಕಂತಂದ್ರೆ ಈಗ ರೊಕ್ಕ ಇಲ್ದ ಹಂಗೆ ಏನೈತಿ, ನಾವೆಲ್ಲ ಈಗ ಹಂಗೆ ಕೂತಂಗೆ ಆಗೈತ್ರಿ ಈಗ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಒಂದಿಟ್ಟು ಸ್ವಲ್ಪ ಇದನ್ನು ಕಾರ್ಯ ಗಮನಕ್ಕೆ ತೋಬೇಕು ಅಂತೇಳಿ ನಾವು ಹೇಳ್ಕೊತೀವಿ. ಬಿಲ್ ಏಳು ತಿಂಗಳಾಯ್ತು ರೀ ಫ್ಯಾಕ್ಟ್ರಿ, ಹಾಂ 7-8 ತಿಂಗಳಾಯ್ತು ರೀ, ಆದ್ರೆ ಇನ್ನಕ್ಕಾದ್ರೂ ಬಿಲ್ಲ ಇಲ್ಲ ರೀ, ಇನ್ನ ಬಂದೇ ಇಲ್ರಿ ಬಿಲ್ಲ. ನಮ್ಮ ಹೆಸರು ಲಕ್ಷ್ಮಣ್ ಅಸ್ಕಿ ಅಂತ ರೀ, ತೆಂಗಿನಬೀರಿ ಅಂತ ಮಾತಾಡಿದ್ರು. ಈಗಾಗಲೇ ನಮ್ಮ ಬಸವೇಶ್ವರ ಶುಗರ್ ಫ್ಯಾಕ್ಟ್ರಿ ಒಳಗೆ ನಮ್ಮ ತಿಗಣಿಬಿದ್ರಿ ಬಬ್ಲೇಶ್ವರ ತಾಲೂಕಿನಾಗ ತಿಗಣಿಬಿದ್ರಿ ಊರಿನವರು, ಹಾಗೂ ನಮ್ಮ ಬಾಗೇವಾಡ ತಾಲೂಕದಾಗ ರಬಿನಾಳು ಊರಿನವರು, ಮತ್ತು ಇನ್ನೂ ಕೆಲವೊಂದು ಮಂದಿ ಸಾಕಷ್ಟು ಮಂದಿ ನಮ್ಮ ರೈತರು ಆ ಫ್ಯಾಕ್ಟ್ರಿಗೆ ಕಬ್ಬು ಕಳಿಸಿದ್ದಾರೆ. ಆದರೆ ಫ್ಯಾಕ್ಟ್ರಿ ಅವರು ಏನು ಮಾಡ್ಯಾರ ರೀ, ರೈತರಿಗೆ ಒಬ್ಬರಿಗೆ ಒಂದು ದುಡ್ಡು ಬಿಲ್ಲನ್ನು ಹಾಕಿಲ್ಲ. ಯಾವ ಕಾರಣದಿಂದ ಹಾಕಿಲ್ಲ ಅದು ಕೇಳಕ್ಕೆ ಹೋದರೆ ಅಲ್ಲಿ ಕೀಲಿ ಹಾಕಿಕೊಂಡು ಅದು ಫ್ಯಾಕ್ಟ್ರಿನ ಬಂದ್ ಮಾಡ್ಕೊಂಡು ಹೋಗಿಬಿಟ್ಟಾರೆ. ಆದರೆ ಯಾರಿಗೆ ಹಿಡಿಬೇಕು ಅದನ್ನು? ಅದ್ರ ಸಲುವಾಗಿ ನಾವು ಡಿ ಸಿ ಸಾಹೇಬರಿಗೆ ಮನೆ ಹೋದ್ಸಲ ಒಂದು 15-20 ದಿವಸದಿಂದ ಮನವಿ ಕೊಟ್ಟಿವು ಈಗಾಗಲೇ ರೀ. ಆದರೂ ಅದನ್ನು ವಿಚಾರಣೆ ಮಾಡ್ತೀವಿ ಅಂತ ಹೇಳಾರೆ. ಮತ್ತು ಕೆ ಡಿ ಪಿ ಮೀಟಿಂಗ್ ಒಳಗೆ ಎಮ್ ಬಿ ಪಾಟೀಲ್ ಸಾಹೇಬರಿಗೂ ಅದನ್ನು ಗಮನದಾಗ ಇಟ್ಟಿವಿ. ಆದರೂ ನಾವು ಹೇಳಿ ಮಾಡಿಸ್ತೀವಿ ಅಂತ ಹೇಳಾರೆ. ಇದನ್ನು ಅಕಸ್ಮಾತ್ವಾಗಿ ಅವರು ಆ ಬಸವೇಶ್ವರ ಫ್ಯಾಕ್ಟ್ರಿಯವರು ರೈತರಿಗೆ ಬಿಲ್ ಕೊಡದಾ ಇದ್ದರೆ ಅದನ್ನು ಕೀಲಿ ಹಾಕಿ ಜಡದು ಅವ್ರು ಫ್ಯಾಕ್ಟ್ರಿ ಮುಂದೆ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಿ ಬರ್ತಾ ಇದ್ದೀನಿ. ನನ್ನ ಹೆಸರು ಸದಾಶಿವ ರೆಡ್ಡಿ, ಕಾರ್ಯದರ್ಶಿ ವಿಜಾಪುರ. ಬಜೆಟ್ನಲ್ಲಿ ಕಡಿಮೆ ಹಣ ಮೀಸಲಿಸಿದ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕಡಿಮೆ ಹಣ ಇರಿಸಿ ಮೋಸ ಮಾಡಿದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಬಜೆಟ್ ಪೂರ್ವ ಒಂದು 2-3 ಬಾರಿ ಪ್ರತಿಭಟನೆ ಮನವಿ ಕೊಟ್ಟಿದ್ದೆ. ನಮ್ಮ ಬಜೆಟ್ನಲ್ಲದೆ ವಿಶೇಷ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 10,000 ಕೋಟಿಯರೇ ಕೊಡಿರಿ ಕನಿಷ್ಠ. ಯಾಕಂದ್ರೆ 2022 ಹಳ್ಳಿಗಳು ಮುಳುಗಡೆ ಆಗ್ತದೆ. ತಮಗೆ ಗೊತ್ತು, ತಮ್ಮೆಲ್ಲ ಕಲ್ಲೇ ಮಾಡಬೇಕು ಸರ್.
ಇನ್ನು 1 ಲಕ್ಷ ಎಕರೆ ಜಮೀನು ಹೆಚ್ಚಿಗೆ ಮುಳುಗಡೆ ಆಗ್ತದೆ. ಪುನರ್ವಸತಿ ಪುನರ್ನಿರ್ಮಾಣ ಅಥವಾ ಪರಿಹಾರ ಎಲ್ಲ ಪರಿಹಾರಕ್ಕೆ ಬೆಳಗ್ಗೆ 75,000 ಕೋಟಿಯಿಂದ 1 ಲಕ್ಷ ಕೋಟಿ ಏನಾಗುತ್ತೆ. ಈ 1200 ಕೋಟಿ ಕೊಟ್ಟರೆ ಬಂದವರು ಯಾವ ಲೆಕ್ಕಕ್ಕೂ ಆಗುತ್ತೆ. 1,200 ಕೋಟಿ ನಮ್ಮ ಇವ್ರಿಗೆ ಇದೇ ಸಿದ್ದರಾಮಯ್ಯವರು ಹಿಂದಿನ 2012-13 ಅವಧಿಯಲ್ಲಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆ ಮಾಡಿದ್ದಿರು ಅವರು ಸರ್ಕಾರದ ನಡೆ ಪ್ರಶ್ನೆ ಕಡೆ ತಿಳ್ಕೊಂಡು ಮತ್ತು ಈ ರೀತಿಯಾಗಿ ಮತ್ತೆ ಕಡೆಗಣಿಸಕತ್ತಾರೆ. ಅದಕ್ಕೆ ಮತ್ತೊಮ್ಮೆ ಇದನ್ನು ಪರಿಶೀಲನೆ ಮಾಡಿ ವಿಶೇಷ ಸಚಿವ ಸಂಪುಟ ಕರೆದು ಕನಿಷ್ಠ 10,000 ಕೋಟಿ ಇದೆ ನಮಗೆ ಕೃಷ್ಣಾಮೇಲ್ದಿನ ಭತ್ತ ಕೊಡ್ಕೊಡುವಂಥದ್ದು ಆಗುತ್ತೆ. ಅದ್ರ ಜೊತೆಗೆ ಸರ್ ಸರ್ ಪರಿಹಾರ 2019-20, 2020-21 ಇಲ್ಲಿವರೆಗೆ 3 ವರ್ಷ ಆಯಿತು. ಒಟ್ಟೆ ಒಂದು 9 ಪೈಸೆ ಕೊಟ್ಟಿದ್ದೀನಿ ಸರ್. ಈ ಹಾನೆ ಅಂತ ಇತ್ತು ಪ್ರತಿ ಇನ್ಶೂರೆನ್ಸ್ ಕಂಪ್ನಿ ಸರ್ ಒಂಥರ ಇನ್ಶೂರೆನ್ಸ್ ಕಂಪ್ನಿ ಹೆಂಗೆ ಇದೆ ಅಂತಂದ್ರೆ ಮಟ್ಕ ಕಂಪ್ನಿ ಆದಂಗೆ ಇದೆ. ಯಾರು ಸಿಕ್ತು ಯಾರು ಸಿಕ್ಕಿಲ್ಲ ಅನ್ನೋ ಲೆಕ್ಕಕ್ಕೆ ಅದು ಸರ್ಕಾರದ ಹಿಡ್ತಾನೆ ಇಲ್ಲಿ ಇವ್ರ ಮೇಲೆ. ಈಗ ರೈತರಿಗೆ ತುಂಬಿಸ್ಕೋತಾರೆ ಹಣ ಹೊಡೆದೇ ಆಗಲಿಲ್ಲಪ್ಪ ಅಂತಂದ್ರೆ ಗಂಭೀರ ಇದೆ. ಅದು ನಾನು ಖಂಡಿತ ಅವ್ರು ಕರೆದು ನಾನು ಅದ್ರ ಜೊತೆಗೆ ಸರ್ ಇನ್ನೊಂದು ರಾಜ್ಯದ ಒಂದು ಗಂಭೀರ ಸಮಸ್ಯೆ ತಮ್ಮ ಗಮನಕ್ಕೆ ಹೋದ್ರೆ ಜಮೀನುಗಳು ಹೋಗುವಂತ ವಹಿವಾಟು ದಾರಿಸು 9 ವರ್ಷ. ಯಾವ ಸರ್ಕಾರ ಬಂದ್ರು ಎಲ್ಲ ಮುಖ್ಯಮಂತ್ರಿ ಭೇಟಿಗೆ ಸರ್ ಮಾಡ್ತೀನಿ ತಿಳಿದ್ರೆ ಈ BJP ಲಾಸ್ಟ್ ಮೂಮೆಂಟ್ ಇಲೆಕ್ಷನ್ ಟೈಮ್ನಾಗ ಇದೇನು ಬೋರ್ಡ್ ಹಾಕೊಂಡ ಡಿಕ್ಲೇರ್ ಆಗೋದ್ರಾಗೆ ಒಂದು ಏನೋ ಸಚಿವ ಸಂಪುಟದಾಗ ದಾನಮಸ್ ಅವರು ಮಾತಾಡಿದ್ರು ಎಲ್ಲ ಬಿಸಿ ಒಳಗೆ ಮಾತಾಡಿದಾಗ ಇಲ್ಲ ನಾವು ಈಗಾಗಲೇ ತಜ್ಞರಿ ಅಧಿಕಾರ ಕೊಟ್ಟಿದ್ದೆವು ಶೀಘ್ರದಲ್ಲಿ ಗೆಜೆಟ್ ನೋಟಿಫಿಕೇಷನ್ ಮಾಡಿಸಿ ಕೇಳಿದ್ರು. ಅದು ಆದ ನಂತರ ಮತ್ತು 3 ಸಲ ಕಂದಾಯ ಸಚಿವರು ಭೇಟಿ ಬಂದರೆ ಸಿ ಎಂ ಅವ್ರಿಗೆ ಭೇಟಿ ಬಂದರೆ ಇಲ್ಲ ಮಾಡ್ತೇವೆ ಪ್ರಕರಣ ವ್ಯವಸ್ಥೆ ಸರ್ ದಿನನಿತ್ಯ ಹೇಳಿ ಹೊಡೆದಾಟ ರೈತರ ಮಧ್ಯೆ ಮಾಡೋದಾಗಿದೆ. ಇದು 2008 ಇಸ್ವಿವರೆಗೂ ತಹಸೀಲ್ದಾರಿಗೆ ಈಸಿಮೆಂಟ್ ರೈಟ್ಸ್ ಕೇಳಿದೆ ಅಂದರೆ ಅನುಭವದಕ್ಕಂದ್ರೆ ಪವರ್ ಸಿಕ್ ಕರೆಕ್ಟ್ ಅದು ವಾಪಸ್ ತಗೊಂಡು ನಂತರ ಇಷ್ಟೆಲ್ಲ ಸಮಸ್ಯೆ ಇಲ್ಲ ಸರ್. ಅದು ಗೌರ್ಮೆಂಟಲ್ಲಿ ಬೇಗ ಡಿಸಿಷನ್ ತಗೊಳ್ತೀವಿ ಹೇಳಿದ್ದಾರೆ. ನಾನು ವಯಸ್ ಪಾಟೀಲ್ ಇದ್ದಾಗಿಂದ ಲೆಟರ್ ಫಾರ್ವರ್ಡ್ ಮಾಡಿರೋ ಸರ್ ಅದೆಲ್ಲ ಕಾಪಿನ ಹೋಗಿ ತಾವು ಮತ್ತೊಮ್ಮೆ ತಾವು ಫಾರ್ವರ್ಡ್ ಮಾಡಿ ಸರ್ ದಿನಕ್ಕೆ ಯಾಕಂದ್ರೆ ನಿಮಗೂ ಪವರ್ ಸಿಗ್ರಿ ಅದು ಅವ್ರಿ ಮನವಿ ಕೊಡ್ತಾ ಎಂಟಾಸ್ಮೆಂಟ್ ಇಲ್ಲಿ ನೋಡಿ ಜಮೀನು ಬೀಳು ಬಿದ್ರಿ ಜಮೀನು ರೈತ ಕುಟುಂಬಗಳು ಬೀದಿ ಪರ ಒಂದು ಹೊತ್ತಿನ ಊಟಕ್ಕೂ ಸಹಿತ ಪರಿಸ್ಥಿತಿ ಗಂಭೀರ ಆಗಿದೆ. ಇದು ಏನು ಅಮೆಂಡ್ಮೆಂಟ್ ಮಾಡಿ ತಂದ್ರೆ ಪವರ್ ಕೊಟ್ಟು ಮುಗಿದು ಬರ್ತಾರೆ ಸರ್ ಎರಡು ಕೆಲಸ ಇಲ್ಲ ರೀ. ನಾನು ಸೆಕ್ರೆಟರಿ ಹತ್ರ ಮಾತಾಡ್ತೀನಿ.